ಉದ್ದವ್ ಠಾಕ್ರೆ ಅವರು ತಮ್ಮದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ಕೂಡ ತಮ್ಮದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ರೆಬೆಲ್ ಶಾಸಕರ ಮನವರಿಕೆಗೂ ಕೂಡ ಉದ್ದವ್ ಠಾಕ್ರೆ ಅವರು ಪ್ರಯತ್ನ ಪಡ್ತಾ ಇರುವಂತದ್ದು ಶಿವಸೇನೆಯಿಂದ ಒಂದು ಸಂಧಾನ ಮತ್ತೊಂದು ಕಡೆ ಬೆದರಿಕೆ ಒಂದು ಕಡೆ ಸಂಧಾನ ಮಾಡುವಂತ ಪ್ರಯತ್ನ ಮತ್ತೊಂದು ಕಡೆ ಬೆದರಿಕೆ ಹಾಕುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಶಾಸಕರಿಗೆ ಉದ್ದವ್ ಠಾಕ್ರೆ ಪತ್ನಿ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ ಶವಗಾರಕ್ಕೆ ಶವ ಅಂತ ಹೇಳಿ ಸಂಸದ ಸಂಜಯ್ ರಾವತ್ ಅವರು ಬೆದರಿಕೆ ಹಾಕಿದ್ದಾರೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಪಕ್ಷದ ಬಗ್ಗೆ ತಾವಿಷ್ಟು ದಿನ ಆ ಪಕ್ಷದಲ್ಲಿ ಇದ್ವಿ ಪಕ್ಷದ ಋಣ ನಮ್ಮ ಮೇಲೆ ಇರುತ್ತೆ ಅನ್ನುವಂತ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲರಿಗೂ ಇರುತ್ತೆ ಸೋ ಹೀಗಾಗಿ ಈ ರೀತಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಉದ್ದವ್ ಠಾಕ್ರೆ ಅವರ ಪತ್ನಿ ರಶ್ಮಿ ಅವರು ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ ಮತ್ತೊಂದು ಕಡೆ ರಾವತ್ ಅವರು ಬೆದರಿಕೆ ಹಾಕ್ತಾ ಇದ್ದಾರೆ ನೀವು ವಾಪಸ್ ಶಿವಸೇನೆಗೆ ಬರ್ತೀವಿ ಅಂತಂದ್ರೆ ಕೊನೆಯ ತನಕ ಕೂಡ ಶಿವಸೇನೆ ಬಾಗಿಲು ಓಪನ್ ಇರುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಶವಾಗಾರಕ್ಕೆ ಶವ ರವಾನೆ ಆಗುತ್ತೆ ಎಷ್ಟು ದಿನ ಹೋಟೆಲ್ ಅಲ್ಲಿ ಬಚ್ಚಿಟ್ಕೊಂಡಿರ್ತೀರಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ವರ್ಷ ಶಿವಸೇನೆಯ ಬಾಲ್ಯಕ್ಕೆಲ್ಲ ಶಿವಸೇನೆಯ ಕಿಂಡ ಲಡವಟ್ ಠೆವಲಿ ಅಶೇ ಶೇಕಡ ಶಿವಸೇನೆ ಹಜಾರು मी व्यासपीठावरून समोर पाहत होतो व्यासपीठावरून माझा आवाज येणार माझा आवाज आता गुवाहाटी पर्यंत पण पोहोचतो ऐकता येतो ಇನ್ನು ಸಂಜಯ್ ರಾವತ್ ಬೆದರಿಕೆ ಹೇಳಿಕೆ ಬೆನ್ನಲ್ಲೇ ರಾಜ್ಯಪಾಲರು ಪ್ರವೇಶ ಮಾಡಿದ್ದಾರೆ ಬಂಡಾಯ ಶಾಸಕರ ಭದ್ರತೆಗೆ ಕೇಂದ್ರ ಪಡೆ ಸಿದ್ಧವಾಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ ಕೇಂದ್ರ ಗೃಹ ಕಾರ್ಯದರ್ಶಿಗೆ ರಾಜ್ಯಪಾಲ ಬಿಎಸ್ ಕೋಶಿಯಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಂಜಯ್ ರಾವತ್ ಅವರ ಒಂದು ಬೆದರಿಕೆ ಹಿನ್ನೆಲೆಯಲ್ಲಿ ಭದ್ರತೆಗೆ ಅವರು ಕೋರಿರುವಂತದ್ದು ಬಂಡಾಯ ಶಾಸಕರ ಭದ್ರತೆಗೆ ಕೋರಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಕಾರ್ಯದರ್ಶಿಗೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ ಮುಂಬೈ ಪೊಲೀಸ್ ಕಮಿಷನರ್ ಹಾಗೂ ಡಿಜಿಪಿಗೂ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನವಿ ಮುಂಬೈನ ತಲೋಜಾ ತಲುಪಿದ್ದಾರೆ ಕೇಂದ್ರ ತುಕಡಿಗಳು ಬಂಡಾಯ ಶಾಸಕರು ಮುಂಬೈಗೆ ಬಂದಿಳಿದ ಕೂಡಲೇ ಭದ್ರತೆಗೆ ತಯಾರಾಗಿರಿ ಒಂದು ವೇಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರದು ಆ ನಿಟ್ಟಿನಲ್ಲಿ ಶಾಸಕರ ಭದ್ರತೆಗೆ ರಾಜ್ಯಪಾಲರು ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ ಗುವಾಹಟಿಯಲ್ಲಿದ್ದಾರೆ ಬಂಡಾಯ ಶಾಸಕರು ನಾಳೆ ಅವರು ಮುಂಬೈಗೆ ಬಂದರೂ ಬರಬಹುದು ಹಾಗಾಗಿ ಬಂದ ತಕ್ಷಣ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರದು ಹಾಗಾಗಿ ಅವರ ಭದ್ರತೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಅವರೊಂದಿಗೂ ಕೂಡ ಅವರು ಮಾತನಾಡಿದ್ದು ಬಂಡಾಯ ಶಾಸಕರು ಮುಂಬೈಗೆ ಬಂದಿಳಿದ ಕೂಡಲೇ ಅವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯ ಈ ಬಂಡಾಯ ಶಾಸಕರೆಲ್ಲರೂ ಗುವಾಹಟಿಯಲ್ಲಿದ್ದಾರೆ ರಾವತ್ ಅವರು ಶವಾಗಾರಕ್ಕೆ ಹೋಗುತ್ತೆ ಶವಗಳು ಎಷ್ಟು ದಿನ ನೀವು ಹೋಟೆಲ್ ನಲ್ಲಿ ಅಡಗಿ ಕುಳಿತಿರ್ತೀರಿ ಮುಂಬೈಗೆ ಬರಲೇಬೇಕಲ್ವಾ ಅಂತ ಏನು ಒಂದು ಬೆದರಿಕೆಯನ್ನ ಹಾಕಿದ್ರು ಆ ನಿಟ್ಟಿನಲ್ಲಿ ಈಗ ಈ ಒಂದು ರೆಬೆಲ್ ಶಾಸಕರಿಗೆ ಮುಂಬೈಗೆ ಬಂದ ತಕ್ಷಣ ಅವರಿಗೆ ಭದ್ರತೆಯನ್ನ ಕೊಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಈಗ ಆಲ್ರೆಡಿ ಒಂದು 15 ರೆಬೆಲ್ ಶಾಸಕರೇನಿದ್ದಾರೆ ಅವರ ಮನೆಗಳಿಗೆ ವೈ ಪ್ಲಸ್ ಭದ್ರತೆಯನ್ನ ಕೂಡ ಕೊಡಲಾಗಿದೆ